ಸಿದ್ದರಾಮಯ್ಯ ಸಿಎಂ ಅಧಿಕೃತ ಘೋಷಣೆಯಾಗಬೇಕಾಗಿದೆ. ನೂತನ ಸಿಎಂ ಹೆಸರನ್ನ ಘೋಷಿಸಲಿದ್ದಾರೆ ರಾಹುಲ್ ಗಾಂಧಿ. ಆದರೆ ಆಗಲೇ ಸಿದ್ದು ತವರಲ್ಲಿ ಸಂಭ್ರಮ. ಸಿದ್ದರಾಮನ ಹುಂಡಿಯಲ್ಲಿ ಅವರ ಸ್ನೇಹಿತರು, ಆಪ್ತರು, ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಘೋಷಣೆಯಾಗುತ್ತೆ. 2013ರಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಅನುಭವಿಸಿದಂತಹ ಸಿದ್ದು ಈಗ ಮತ್ತೆ ಸಿಎಂ ಗದ್ದುಗೆಗೆ ಏರಲಿರುವಂತದ್ದು. ಅಭಿಷೇಕ ಸಂಭ್ರಮ ಸಿದ್ದರಾಮನ ಹುಂಡಿಯಲ್ಲಿ. ಈ ಬಾರಿ ಸಿದ್ದರಾಮಯ್ಯನವರು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಆ ಒಂದು ಮಾತನ್ನ ಹೇಳಿದ್ರು. ಅಂತಹ ಒಂದು ಮಾತನ್ನ ಈಗ ವರ್ಣ ವಿಧಾನಸಭಾ ಕ್ಷೇತ್ರ ಉಳಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು. ಸಿದ್ದರಾಮಯ್ಯನವರು ಹೇಳಿದ್ದಂತ ಮಾತು, ವರ್ಣ ವಿಧಾನಸಭಾ ಕ್ಷೇತ್ರ ನನಗೆ ಲಕ್ಕಿ ಕ್ಷೇತ್ರ, ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ನಾನು ಉನ್ನತ ಹುದ್ದೆಗಳನ್ನು ಅಲಂಕಾರ ಮಾಡಿದ್ದೇನೆ ಅಂತೇಳಿ. ಅದೇ ರೀತಿಯಾಗಿ ಈಗ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಗದ್ದುಗೆಯನ್ನ ಏರ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗ್ತಿದ್ದಂತೆ ಕೂಡ ಅವರ ಸ್ವಗ್ರಾಮದಲ್ಲಿ ಆ ಒಂದು ಸಂಭ್ರಮ ಇಮ್ಮಡಿ ಆಗಿರ್ತಕ್ಕಂಥದ್ದು. ಊರಿನ ಮಧ್ಯಭಾಗದಲ್ಲೇ ಕೂಡ ಬೃಹತ್ ಆದ ಅವರ ಸಿದ್ದರಾಮಯ್ಯನವರ ಕಟೌಟ್ ಅನ್ನು ಕೂಡ ಹಾಕಲಾಗಿದೆ. ಗ್ರಾಮಸ್ಥರು ಕೂಡ ಈಗ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಏನು ಸಿದ್ದರಾಮಯ್ಯನವರ ಹೆಸರು ಈಗ ಮುಖ್ಯಮಂತ್ರಿ ಹೆಸರಿನಲ್ಲಿ ಫೈನಲ್ ಏನಾಗಿದೆ, ಅವರ ಒಂದು ಸಂಭ್ರಮ ಇಮ್ಮಡಿ ಆಗಿರ್ತಕ್ಕಂಥದ್ದು. ಮಾತನಾಡ್ಸೋಣ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂತೇಳಿ. ವರ್ಣ ಕ್ಷೇತ್ರ 2008ರಲ್ಲಿ ಗೆದ್ದು ಇದರಲ್ಲಿ ವಿರೋಧ ಪಕ್ಷ ನಾಯಕರಲ್ಲ, ಅವಾಗಲಿಂದ ಲಕ್ಕಿ ಕ್ಷೇತ್ರನೇ, ಅದಕ್ಕೆ 2013ರಲ್ಲಿ ಗೆದ್ದು ಸಿಎಂ ಆಗಿದ್ರು. ಮತ್ತೆ ಜನ ಬೇರೆ ಎಲ್ಲೂ ಬೇಡಿ, ನೀವು ವರ್ಣ ಕ್ಷೇತ್ರಕ್ಕೆ ಬನ್ನಿ ಅಂತೇಳಿ 2023ರಲ್ಲಿ ಗೆಲ್ಸಿ ಈಗ ಸಿಎಂ ಆಗಿ ನೋಡಲಿಕ್ಕೆ ಬಯಸಿದ್ರು ಜನ. ಅಂದ್ರೆ ಈಗ ಎರಡನೇ ಸಲ ಮುಖ್ಯಮಂತ್ರಿ ಆಗ್ತಾ ಇದ್ರೆ ಅದು ಇಲ್ಲೇ ಸ್ಪರ್ಧೆ ಮಾಡಿದ ನಂತರದಲ್ಲಿ ಆಗ್ತಾ ಇರೋದು, ಇದು ಎಷ್ಟು ಖುಷಿ ಕೊಡುತ್ತೆ ಊರವ್ರಿಗೆ? ಖುಷಿ ಆಯ್ತು, ಬಹಳ ಖುಷಿ ಆಗ್ತಿದೆ. ನಮ್ಮ ವರ್ಣ ಕ್ಷೇತ್ರ ಒಂದಲ್ಲ, ಇಡೀ ಕರ್ನಾಟಕನೇ ಖುಷಿ ಪಡ್ತಿದೆ. ಅವ್ರು 135 ಸ್ಥಾನ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಹೇಳಿನೇ ಗೆಲ್ಸಿ ಕಳಿಸಿರೋದು 135 ಕರ್ನಾಟಕ ಜನತೆ. ಈಗ ಸಿದ್ದರಾಮಯ್ಯನವರು ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ. ಈ ಮುಖ್ಯಮಂತ್ರಿ ಆದ ನಂತರ ಅವೆಲ್ಲ ಈಡೇರಿಸ್ತಾರೆ ಅಂತ ಅನಿಸಿದ್ಯಾ? ನಿಜವಾಗ್ಲೂ ಈಡೇರಿಸ್ತಾರೆ, ಖಂಡಿತವಾಗ್ಲು. ಹೇಗೆ ಹೇಳ್ತೀರಿ ಅಂದ್ರೆ, ಅವ್ರು ಈಗಾಗಲೇ 5 ವರ್ಷ ಪೂರ್ಣಾವಧಿ ಸರ್ಕಾರದಲ್ಲಿ ಏನೇನು ಇದನ್ನ ಕೊಟ್ಟಿದ್ದಾರೆ ಭಾಗ್ಯಗಳನ್ನ, ಆ 165 ಭಾಗ್ಯಗಳು 65 ಭಾಗ್ಯಗಳಲ್ಲಿ 63 ಎರಡ್ಸಿ ಈಡೇರಿಸಕ್ಕಾಗಿರಲಿಲ್ಲ. ಅದೇ ರೀತಿ ಈ ಬರೀ 5 ಗ್ಯಾರಂಟಿ ಯಾಕೆ ಈಡೇರಿಸಲ್ಲ ಅಂತ ನಿಮ್ಗೆ ನಂಬಿಕೆ ಇಲ್ಲ? ಈಡೇರಿಸೇ ಈಡೇರಿಸ್ತಾರೆ ಖಂಡಿತವಾಗ್ಲು. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ರೇಸ್ ಅಲ್ಲಿ ಇಬ್ಬರಿದ್ರು, ಈ ಬಾರಿ ಒಬ್ಬರೇ ಇರಲಿಲ್ಲ. ಆ ರೇಸ್ ನಲ್ಲಿ ಈಗ ಸಿದ್ದರಾಮಯ್ಯನವರು ವಿನ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಇನ್ನೂ ಕೂಡ ಫೈಟ್ ಮಾಡ್ತಾ ಇದಾರೆ, ಏನನ್ಸುತ್ತೆ? ಸಿದ್ದರಾಮಯ್ಯನವರು ಅವರ ಅಂತಃಕರಣದ ಜನನಾಯಕ, ಈ ಕರ್ನಾಟಕ ಜನತೆಯ ಅಂತಃಕರಣ ಏನಿದೆ ಅಂತ ಗೊತ್ತಿದೆ ಅವರಿಗೆ. ಹಾಗಾಗಿ ಹೈಕಮಾಂಡ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ, ಅದು ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಈಗ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಕ್ಷವನ್ನು ತೆಗೆದುಕೊಂಡು ಹೋಗಬೇಕು ಅಂತ? ಇಬ್ರು ಒಗ್ಗಟ್ಟಾಗಿ ತಗೊಂಡು ಹೋಗ್ತಾರೆ ಸರ್, ಇಬ್ರು ಒಗ್ಗಟ್ಟಾಗಿ ತಗೊಂಡು ಹೋಗ್ತಾರೆ. ಲೋಕಸಭೆ ಚುನಾವಣೆಯಲ್ಲಿ ಈ ಸಲ ಕರ್ನಾಟಕದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ, ಮತ್ತೆ ರಾಹುಲ್ ಗಾಂಧಿ ಅವರನ್ನ ಇಬ್ರು ಒಟ್ಟಿಗೆ ಸೇರಿ ಪ್ರಧಾನಮಂತ್ರಿ ಮಾಡೇ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನಮಗಿದೆ. ಇದು ಕೇವಲ ಮುಖ್ಯಮಂತ್ರಿ ಸ್ಥಾನ ಅಷ್ಟೇ ಅಲ್ಲ, ಈಗ ಲೋಕಸಭಾ ಚುನಾವಣೆ ಕೂಡ ಮುಂದೆ ಬರ್ತಾ ಇದೆ. ಇದನ್ನ ಯಾವ ರೀತಿಯಾಗಿ ಸರಿದೂಗಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ಈಗ ಕೇವಲ ಮುಖ್ಯಮಂತ್ರಿ ಆಗೋದಷ್ಟೇ ಅಲ್ಲ, ಮುಂದೆ ಪಕ್ಷವನ್ನ ಬಹಳ ಸುಲಲಿತವಾಗಿ ಅಧಿಕಾರ ತಗೊಂಡು ಹೋಗಬೇಕು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಚಾಕಚಕ್ಯತೆಯಿಂದ ಅಧಿಕಾರ ಮಾಡ್ತಾರೆ ಅಂತ ರೀ? ಸರ್, ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ಈ MP ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯನವರು ನೇತೃತ್ವ ಕೊಟ್ಟರೆ ರಾಜ್ಯದಲ್ಲಿ ಜಾಸ್ತಿ ಹೆಚ್ಚಿಗೆ ಒಂದು MP ಗೆಲ್ಲುತ್ತೆ ಅನ್ನೋ ಒಂದು ಅಭಿಪ್ರಾಯದಿಂದ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿನೂ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು MPನ ಗೆಲ್ಲಿಸ್ತಾರೆ ಅನ್ನೋ ಭರವಸೆಯೂ ಕೂಡ ಇದೆ. ಇವತ್ತು ಏನು ಅವರು ಪ್ರಾಣಾಳಿಕಗಳನ್ನ ಬಿಟ್ಟಿದ್ದಾರೆ, ಒಂದನ್ನು ಚಾಚು ತಪ್ಪದೇ ಎಲ್ಲ ಪ್ರಾಣಾಳಿಕಗಳನ್ನು ಕೂಡ ಈಡೇರಿಸ್ತೇನೆ ಅನ್ನೋದು ಈ ರಾಜ್ಯದ 6 ಕೋಟಿ ಜನತೆಗೂ ಕೂಡ ಗೊತ್ತಿರುವಂತಹ ವಿಚಾರ ಸರ್ ಇದು. ಅಂದ್ರೆ ಸಿದ್ದರಾಮಯ್ಯನವರು ಕೇವಲ ಸಿದ್ದರಾಮನಹುಂಡಿಯಲ್ಲಿರ್ತಕ್ಕಂತಹ ಹಿರಿಯರುಗಳೇನಿದ್ದಾರೆ, ಅವರ ಜೊತೆಗಾರರು, ಅವ್ರ ಜೊತೆಗಾರರು ಕೂಡ ಸಿದ್ದರಾಮಯ್ಯನವರ ಜೊತೆ ಹೆಚ್ಚು ಒಡನಾಟವನ್ನು ಇಟ್ಕೊಂಡಿದ್ದಂತರು. ಈಗ ನಿಮ್ಮ ಜೊತೆಗಾರರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಊರಲ್ಲಿ, ನಿಮ್ಗೆ ಏನನ್ಸುತ್ತೆ? ಸಂತೋಷ ಸ್ವಾಮಿ, ನಮ್ಗ ಇಡೀ ಕರ್ನಾಟಕಕ್ಕೆ ಸಂತೋಷ. ಸಂತೋಷ ಅಂದ್ರೆ 8ನೇ ಬಾರಿ ಆದ್ರು ಅಂದ್ರೆ ಇತಿಹಾಸದಲ್ಲಿ ಈ ಜಿತ್ತಿ ಒಳಗಡೆ ಈ ತರ ಆಯ್ತು ಅಂದ್ರೆ ದೇವಲೋಕ ಭಗವಂತನ ಕೃಪೆಯಿಂದ ಸಾರ್ವಜನಿಕರ ಸೇವೆ ಮಾಡಿ ನಾಮಿನೇಷನ್ ಸಲ್ಸಕ್ಕೂ ಮುಂಚೆ ಈ ಮತ್ತೆ ಮುಖ್ಯಮಂತ್ರಿ ಆಗ್ಲಿ, ಈ ಬಜೆಟ್ಗಳು ಅವ್ರು ಕೊಡಂತ ಬಜೆಟ್ ಯಾವ್ದ್ರಿಂದ ಆಗಲ್ಲ. 13ನೇ ಬಜೆಟ್ಯಿಂದ 14ನೇ ಬಜೆಟ್ ಕಾಲು ಇಡ್ತಾ ಇದೆ ಇಡೀ ಕರ್ನಾಟಕದಲ್ಲಿ. ಇವತ್ತು ಗಣ್ಯಾಗಿ ಬೆಳಿಲಿ ಅಂತ ನಾವು ಒಂದು ಸಂತೋಷವಾಗಿ ಮೇಲ್ಮನೆಯಾಗಿ ಲೋಕಸಭೆನೂ ಬರಲಿ ಅಂತ ಸಂತೋಷ ಹೆಚ್ಚೆಚ್ಚೆತ್ತವಾಗಿ ರಾಜ್ಯ ಇಂಡಿಯಾನೇ ಬಾಳಿ ಅಂತ. ಈಗ ಸಿದ್ದರಾಮಯ್ಯನವರು ಅಂತಂದ್ರೆ ಬರೀ ನಾವು ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಅಂದ್ರೆ ಡಿಫ್ರೆಂಟ್. ಹಳ್ಳಿಗೆ ಬಂದ್ರೆ ಹಳ್ಳಿ ಜನ ತರನೇ ಇರ್ತಾರೆ. ಹಬ್ಬ ಹರಿದಿನ ಅಂದ್ರೆ ಎಲ್ಲರ ಜೊತೆ ಸೇರ್ಕೋತಾರೆ, ನಿಮ್ ಸ್ನೇಹಿತರು. ಹಬ್ಬ ಹರಿದಿನದಲ್ಲಿ ನಿಮ್ ಜೊತೆ ಹೆಂಗಿರ್ತಾರೆ?
ಬಾರೋ ಹೋಗಿರೋ ಕುಣಿರೋ ಅಂದ್ರೆ ಬಹಳ ಖುಷಿ ಬಹಳ ತಮಾಷೆ. ಇದೇನಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯಕ್ಕೆ ಪರಿಚಿತ ಅಲ್ಲ, ಮುಖ್ಯಮಂತ್ರಿಗಳ ಜೊತೆಗೆ ಅವರು ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇರ್ತಿದ್ರು. ಇದು 25-30 ವರ್ಷದಿಂದ ಅವರೇ ಸ್ಟಾರ್ಟ್ ಇಲ್ಲಿ ಇಲ್ಲಿ ಅವರು ದೇವಸ್ಥಾನಕ್ಕೆ ಫಸ್ಟ್ ಅವರಿಂದ ಶುರುವಾದದ್ದು ಕುಣಿತ. ಅವರೆಲ್ಲ ಕುಣಿದು ಎಲ್ಲ ಸಾಕಿ ನಂದಿ ಕಂಬ ಎಲ್ಲ ಕುಣಿದವ್ರೆ ಹಂಗೆಲ್ಲ ಮಾಡಿ ಎಲ್ಲ ಇಲ್ಲಿ ಅನುಭವಿಸ್ಬಿಟ್ಟು ಅಲ್ಲಿಗೆ ಹೋದ್ರು ಸರ್ ಅವರು. ಅಂದ್ರೆ ಈಗ ಸಿದ್ದರಾಮಯ್ಯ ಕುಣಿದ್ರು ಅಷ್ಟೇ ಅಂತನಲ್ಲ, ಲಾಸ್ಟ್ ಟೈಮು ಬಂದು ಕುಣಿದ್ರು, ಈಗ ಮುಖ್ಯಮಂತ್ರಿ ಆಗವ್ರೆ ಈ ಸರಿ ಹಬ್ಬಕ್ಕೆ ಕರೆದು ಕುಣಿಸ್ತೀರ? ಈಗಲೂ ಬಂದ ಕುಣಿದ್ರು ಸರ್, ಈಗಲೂ ರೆಡಿ. ನಾವು ರೆಡಿ ಇದ್ದೀವಿ. ಅದು ಬಳ ಅದೆ ಅವ್ರಿಗೆ ಬಳ ಏಟ್ಗೆ ಈಗಲೂ ಅದೇ ತರ ಅಜ್ಜ ಆಗ್ತಾರೆ ಸರ್ ಅವರು. ಬಹಳ ಅಜ್ಜ ಆಗ್ತಾರೆ. ಈಗ ಈ ಸರಿ ಅವರು ಕಂಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಿದ್ರು, ನನಗೆ ವರ್ಣ ಬಹಳ ಲಕ್ಕಿ, ಇಲ್ಲಿ ನಿಂತ್ಕೊಂಡ್ರೆ ನನಗೆ ಅಧಿಕಾರ ಸಿಕ್ಕುತ್ತೆ, ಒಳ್ಳೊಳ್ಳೆ ಅಧಿಕಾರ ಸಿಕ್ಕುತ್ತೆ ಅಂತ. ಈಗ ಹಂಗೆ ಆಗೋಯ್ತು, ವರ್ಣದಲ್ಲಿ ಬಂದು ನಿಂತರು, ಗೆದ್ರು, ಸಿಎಂ ಆಗೋದ್ರು. ಏನ್ ಅನ್ಸುತ್ತೆ ನಿಮ್ಗೆ? ಚಾಮುಂಡೇಶ್ವರಿಯಲ್ಲಿ ಸೋತರಲ್ವಾ, ಅವ್ರ ಮಗನ ಇಲ್ಲಿ ಯತೇಂದ್ರ ಸಾಹೇಬ್ ನಿಲ್ಲಿಸ್ತಾ ಇಲ್ಲಿ ಯತೇಂದ್ರ ಸಿದ್ದರಾಮಯ್ಯನವರ, ಅವರಿಗೆ ಬಹುಮಟ್ಟದ ಚೆನ್ನಾಗಿ ತಗೊಂಡ್ಬಂದು ಅವರಾದ್ಮೇಲೆ ಇವಾಗ ಇವ್ರ ಸೇರಿದ್ರು. ಈಗ ಇವ್ರನ್ನ ಗೆಲ್ಲಿಸ್ತೀವಿ. ಇವಾಗ ಇನ್ನೊಂದ್ಸಲ ಬಂದ್ರು ಕೂಡ ದೇವಸ್ಥಾನ ಹತ್ರ ಹೋಗಿ ಕುಣಿತ ಹೊಡೆದ್ರೆ ಕುಣಿತನೇ ಬರೋದು. ಹೌದು ಸರ್, ನಮ್ಮ ತಾಯಿ ಊರು ಸರ್ ಇದು. ಇದು ಹುಟ್ಟಿದೂರು, ಇದು ಹುಟ್ಟಿದೂರು, ತಾಯಿ ಊರು ಇದು. ಇದು ಎಲ್ಲ ತರದಲ್ಲೂ ಅನ್ವಯಿಸ್ಕೊಂಡಾರೆ ಎಲ್ಲಾ ಕಡೆ ಅನುಕೂಲ ಚೆನ್ನಾಗಿ ಮಾಡವ್ರೆ, ಅದರಿಂದ ದೃಷ್ಟಿ ಚೆನ್ನಾಗಿದೆ ಸರ್. ಕರ್ನಾಟಕದಲ್ಲಿ ಬೆಳಕಾಗಿದೆ. ಇದು ಗ್ರಾಮದಲ್ಲಿರ್ತಕ್ಕಂತ ಯುವಕರಿಂದ ಹಿಡಿದು ಅವರ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂತ ಹಿರಿಯರ ಮಾತಾಗಿರ್ತಕ್ಕಂಥದ್ದು. ವರ್ಣ ಅವರಿಗೆ ತಾಯಿ ಕ್ಷೇತ್ರ ಇದ್ದಂತೆ, ಹಾಗಾಗಿ ಆ ತಾಯಿ ಕ್ಷೇತ್ರದಲ್ಲಿ ಅವರು ಪ್ರತಿ ಸಾರಿ ಗೆದ್ದಾಗಲೂ ಕೂಡ ಒಂದೊಂದು ಅಧಿಕಾರವನ್ನು ಅನುಭವಿಸ್ತಾರೆ. ಈ ಸಾರಿ ಕೂಡ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮ ಸಂಭ್ರಮವನ್ನ ಇಮ್ಮಡಿ ಮಾಡಿದೆ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.